ಸಾರಿ ಅಣ್ಣ ನನಗೆ ಮದುವೆ ಇಷ್ಟ ಇಲ್ಲ ಅನಿಕಾ ಇವಾಗ ಈಗ ಹೇಳಿದ್ರೆ ಏನ್ ಮಾಡ್ಕೊಂಡ್ರಿ ನೀವಿಬ್ರು ಏನ್ ನಿಮ್ಮ ಕಥೆ ಐ ಆಮ್ ವೆರಿ ಸಾರಿ ನಮ್ಮ ಇಬ್ರಿಗೂ ಬೇರೆ ದಾರಿನೇ ಇರಲಿಲ್ಲ ಕಣೋ ಬೇರೆ ದಾರಿ ಇಲ್ಲ ಅಂದ್ರೆ ನಮ್ಮಿಬ್ರು ನೋಡಿದ ಮೇಲೆ ನಿಮಗೆ ಈಗಲ್ಲ ಮಾಡ್ಕೋಬೇಕು ಅನಿಸ್ತಾ ना मद्वे नम प्रीति उल्सकोल ओद्दाड़ता अंत निम्गू गोत्तु ताने नम्मिब्रु मने परिस्थिति गोत्तु ताने अनिका अप्पा इदन्न सहिस्कोतारा अट्लीस्ट रजत जोते मद्वे फिक्स आगोके मुंचे आद्रू हेळबेकित्तु ताने हौदु अनिका कोने पक्ष नम्म हत्रनादरू हेळ्कोबहुदित्तल्वा अल्ल अण्ण नाने निन्न पालिगे सत्तु होगिद्ना मद्वे फिक्स आगिरोदु पार्टी प्रेसिडेंट मगन जोते मद्वे निंत्र एनागुत्ते गोत्ता अद नन गोत्तु अण्ण अदक्के अप्पन फेस माडो धैर्य ननगंतू इल्ल इवागिन परिस्थितियल्लि अप्पन फेस माडो धैर्य ननगू इल्ल अनिका मोदले और पालन नान केटोन आगोगिदीनि विषय हम हेळिद्रे अस्टे मुगीत नन कथे एन माडोदु इवाग री मावन हत्र होगि मातड़ो धैर्य यारिगू इल्ल ना ओंदु केलस माडोण रजत हत्रने होगि मातड़ि अवरे ई मद्वे निल्लिसो हागे माडबेकु हौदु ईग रजत हत्र मातड़ो दारि ओंदे उळिदिरोदु अदे अवन हत्र यारु मातड्तारे नाने होग मातार्ती नी याव जन्म द्रुणान योनो गंडा हिंटे आगे दिरा येने हेदर को बेड़े येने बंदर उठ के फेस मारना थैंक्स अन्ना बर केळिद्र अल्ल ना निम्म जोते ओंदु इंपार्टेंट विषय मातड्बेकित्तु इदु निम्म लाइफ गे संबंधपट्टिरो विषय नन्न विषय आगिरलि निम्मदेन इदेल्ल हुडुगाट हुडुगाटना एनु हेळ्ता इद्दीरा नीवु इन्नेनु अष्ट दोड्ड मने सोसे आगि गंडन मने बिट्टु कर्कोंडु होगिद्र अल्ल नोडि अदु बेरे विषय अदर बग्गे ई चर्चे बेड आद्रू निमगे दोड्ड मने सोसे आगि आ जवाबदारी बेडवा नन्न जवाबदारी एनु अंत ननगे गोत्तु अदर बग्गे बेरे अवर पाठ माडोदु ननगे बेकागिल्ल ಇದ್ದಿದ್ದಂಗೆ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೊಳ್ತೀರಾ ನೀವು ಇಷ್ಟೆಲ್ಲ ಮಾಡೋ ಬದಲು ಡಿವೋರ್ಸ್ ಆಗಿ ದೂರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ನೋಡಿ ರಜತ್ ನಾನು ನಿಮಗೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ನಮ್ಮ ಪಾಡಿ ನಾವು ಮನೆಯಿಂದ ಆಚೆ ಹೋಗಿದ್ದೀವಿ ಈ ವಿಷಯದಲ್ಲಿ ನಮಗೆ ಯಾವ ತಪ್ಪು ಇಲ್ಲ ಪ್ರೀತಿ ಉಳಿಸ್ಕೊಳ್ಳಕ್ಕೆ ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ನಮಗೆ ಇರಲಿಲ್ಲ ನೀವು ಅವತ್ತು ಆಸ್ಪತ್ರೆಗೆ ಬಂದು ನಮಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದಿರಾ ಈಗ ನೋಡಿದ್ರೆ ಹೀಗೆ ಹೇಳ್ತಿದಿರಲ್ಲ ನೀವು ಹೀಗೆಲ್ಲ ಮಾಡ್ತೀರಾ ಅಂತ ಗೊತ್ತಿದ್ರೆ ನಾನು ಅವಾಗ ಸಹಾಯನೇ ಮಾಡ್ತಿರಲಿಲ್ಲ ನಿಮ್ಮಿಂದ ನಮಗೆ ಎಷ್ಟು ಮುಜುಗರ ಆಗ್ತಿದೆ ಗೊತ್ತಾ ಮುಜುಗರನ ಯಾಕೆ ನೀವು ಮದುವೆ ಆಗ್ತಿರೋ ಹುಡುಗಿ ಅಣ್ಣ ಹೆಂಡತಿ ಜೊತೆ ಮನೆ ಬಿಟ್ಟು ಆಚೆ ಹೋಗಿದಾನೆ ಅಂತ ಜನ ಆಡ್ಕೋತಾರೆ ಅಂತನಾ ಇನ್ನೇನು ಮತ್ತೆ ಅದು ಸತ್ಯ ತಾನೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಮ್ಮಿಂದ ನಿಮಗೆ ಆ ತರ ಮುಜುಗರ ಆಗಕ್ಕೆ ನಾವು ಬಿಡಲ್ಲ ಅಂದ್ರೆ ಅಂದ್ರೆ ಈ ಮದುವೆ ಆದ್ರೆ ತಾನೆ ನೀವು ಮುಜುಗರ ಪಡಕ್ಕೆ ವಾಟ್ ಯು ಮೀನ್ मद्वे आगक साध्याने इल्ला याके अंद्रे अनिकागे मद्वे आग होगिदे
ತೇಜು ನನ್ನ ಮಾತಾಡಸಲ್ವಾ ನಿಮ್ಮ ಜೊತೆ ಮಾತಾಡದ ಯಾವ ನಂಬಿಕೆ ಉಳಿಸ್ಕೊಂಡಿದ್ಯಾ ಅಂತ ನಿನ್ನತ್ರ ಮಾತಾಡಬೇಕು ಯಾಕ ತೇಜು ಹೀಗೆಲ್ಲ ಹೇಳ್ತಾ ಇದ್ದೀಯಾ ನೀ ನನ್ನ ಮದುವೆ ಆಗಿದ್ರೆ ರಾಜನ್ ತರ ಇರ್ತಿದ್ದೆ ಆ ಶ್ರಾವಣನ ಮದುವೆ ಆಗಿದ್ದಕ್ಕೆ ಈಗ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀಯಾ ನಿನ್ನ ಕಷ್ಟ ನನಗೆ ನೋಡಕ ಆಗ್ತಿಲ್ವೋ ನೋಡು ಅಂತಿದ್ದಾರೆ ನಾನು ಈಗ ಕಾರ್ ಡ್ರೈವರ್ ಆಗಿದ್ರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿದ್ದೀನಿ ಈ ಡೈಲಾಗ್ ಅಲ್ಲ ಶ್ರಾವಣಿ ಮೇಡಂ ಹೇಳ್ಕೊಟ್ರಾ ಹಾ ಶ್ರಾವಣಿನೇ ಹೇಳ್ಕೊಟ್ಟಿದ್ದು ಆದ್ರೆ ಬರಿ ಡೈಲಾಗ್ ಅಲ್ಲ ಸ್ವಾಭಿಮಾನದಿಂದ ಹೇಗೆ ಬದುಕಬೇಕು ಅಂತ ಅವಳೇ ಹೇಳ್ಕೊಟ್ಟಿದ್ದು ಬರ್ತಂದಲ್ಲಿ ಎಷ್ಟು ಖುಷಿ ಇರುತ್ತೆ ನಾ ಫ್ರೀಚರ್ ಜೊತೆ ಬಾಡಿಗೆ ಮನೆಯಲ್ಲಿದ್ರು ಅರಮನೆಯಲ್ಲಿ ಇರೋದಕ್ಕಿಂತ ಸುಖ ಸಿಗುತ್ತೆ ಅಂತ ಅವಳೇ ತೋರಿಸ್ಕೊಟ್ಟಿದ್ದು ಓ ಈಗ ನಾನು ಕಿತ್ತೋಗಿರೋ ಬಾಡಿಗೆ ಮನೆಯಲ್ಲಿದ್ದೀರ ಅಲ್ವಾ ತುಂಬಾ ಕಷ್ಟ ಇರಬೇಕು ಬಾಡಿಗೆ ಕಟ್ಟಕ್ಕೆ ದುಡ್ಡು ಇದೆಯಾ ತೇಜು ಇಲ್ಲ ಅಂದ್ರೆ ಹೇಳು ಕೊಡ್ತೀನಿ ನೋಡು ಮಾಯಾ ಈ ತರ ಕೊಂಕ ಮಾತಾಡಿದ್ರೆ ಚೆನ್ನಾಗಿರಲ್ಲ ಒಂದು ಕ್ಷಣ ನಾನು ಕಣ್ಣ ಮುಂದೆ ನಿಂತು ನೀನು ಯಾಕೋ ತೇಜು ಹೀಗಲ್ಲ ಬೈತಾ ಇದ್ಯಾ ನಾನು ಪ್ರೀತಿಸಿರೋ ಹುಡುಗ ಕಷ್ಟಪಡೋದನ್ನ ನನ್ನ ಕೈಯಲ್ಲಿ ನೋಡಕ ಆಗಲ್ಲ ನೀನು ಅವಳ ಜೊತೆ ಇದ್ದರೆ ನಿನ್ನ ಕಷ್ಟ ಮುಗಿಯಲ್ಲ ನಾನು ಇನ್ನು ನಿನಗೋಸ್ಕರ ಕಾಯ್ತಾ ಇದೀನಿ ನನ್ನ ಜೊತೆ ಬಂದ್ಬಿಡು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೋಡು ಮಾಯಾ ಒಂದು ವಿಷಯ ತಿಳ್ಕೊ ನಿನ್ನ ಯಾವತ್ತು ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಲ್ಲ ನನ್ನ ಹೆಂಡತಿ ಬಿಟ್ಟು ನನಗೆ ಬೇರೆ ಯಾರು ಬೇಕಾಗೂ ಇಲ್ಲ ಇದೇ ಮಾತಾ ನೋಡು ತೇಜು ನಾನು ಹಟ್ಟಕ್ಕೆ ಬಿದ್ರೆ ಕೆಟ್ಟವಳು ಆಗಬೇಕಾಗುತ್ತೆ ನಿನ್ನ ಕೆಲಸಕ್ಕೆ ಅಂತ ಹೊರಗೋದಾಗ ಶ್ರಾವಣಿ ಮನೆಯಲ್ಲಿ ಒಬ್ಳೆ ಇರ್ತಾಳಲ್ವಾ ಅಕಸ್ಮಾತ್ ಅವಳಿರೋ ಮನೇಲಿ ಬೆಂಕಿ ಬಿದ್ರೆ ಅವಳು ರೋಡಲ್ಲಿ ಹೋಗುವಾಗ ಲಾರಿ ಡಿಕ್ಕಿ ಹೊಡೆದ್ರೆ ಮನೇಲಿ ಯಾರೋ ನುಗ್ಗಿ ಅವಳ ಕೊಲೆ ಮಾಡಿಬಿಟ್ರೆ ವಾಟ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ರಜತ್ ನೀವು ಇಂಥ ಟೈಮಲ್ಲಿ ಕೋಪ ಮಾಡ್ಕೊಳ್ಳ್ದೆ ಸ್ವಲ್ಪ ಪೇಷನ್ಸ್ ಇಂದ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಪ್ಲೀಸ್ ಪೇಷನ್ಸಾ ಈ ತರ ಬೆಂಕಿಡೋ ಮಾತಾಡ್ರೆ ಪೇಷನ್ಸ್ ಎಲ್ಲಿರುತ್ತೆ ನನಗೆ ಅರ್ಥ ಆಗುತ್ತೆ ನಾಟಕ ಎಲ್ಲ ಮಾಡಬೇಡಿ ನಾನು ಯಾಕೆ ನಾಟಕ ಮಾಡ್ಲಿ ಹೇಳಿ ಅನಿಕಾ ಮದುವೆ ಆಗಿದಾಳೆ ಅವಳು ಮದುವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ ನಮ್ಮ ಅಣ್ಣ ಅಭಿನ ಅಬ್ಬಿ ಯು ಮೀನ್ ಅನಿಕಾ ಕಾರ್ ಡ್ರೈವರ್ ಅವರಿಬ್ರು ಮದುವೆ ಆಗಿ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಅನಿಕಾ ಅಭಿನ ಪ್ರೀತಿ ಮಾಡ್ತಿದ್ದಾಳೆ ಆ ಸಂಬಂಧನ ಮುರಿದು ನೀವು ಅನಿಕನ್ನ ಮದುವೆ ಮಾಡ್ಕೊಂಡ್ರೆ ಸಂಬಂಧಕ್ಕೆ ಏನು ಅರ್ಥ ಇರುತ್ತೆ ಹೇಳಿ ಅಂದ್ರೆ ನಾನು ದೇವದಾಸ್ ತರ ಅಲಿಬೇಕು ಅಂತ ನಾನು ನಿಮ್ಮ ಮಾತಿನ ಅರ್ಥ ನಾನು ಹಾಗೆ ಹೇಳ್ತಾ ಇಲ್ಲ ರಜತ್ ನಿಮ್ಮ ಸಂಬಂಧನ ಮುರಿದು ಅನಿಕನ್ ಮದುವೆ ಆದ್ರೂ ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಿಮ್ಮ ನೆಮ್ಮದಿಯಿಂದ ಬದುಕಕ್ಕಾಗತ್ತಾ ನೀವು ಕೊರಗ್ತೀರಾ ಅನಿಕನೂ ಕೊರಗ್ತಾಳೆ ಆ ಕಡೆ ಅಭಿನೂ ಕೊರಗ್ತಾನೆ ಅದಕ್ಕೆ ಅದಕ್ಕೆ ನೀವೇ ಮುಂದೆ ನಿಂತು ಹೇಗಾದ್ರೂ ಮಾಡಿ ನಿಮ್ಮ ಅನಿಕಾ ಮದುವೆನ ಮುರಿಬೇಕು ಅಭಿ ಅನಿಕಾನ ಒಂದ್ ಮಾಡಬೇಕು ಶಟ್ ಅಪ್ ಏನ್ ಅನ್ಕೊಂಡಿರ ನನ್ನ ನಿಮಗೆ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ರಜತ್ ಆದ್ರೆ ಎಲ್ಲದಕ್ಕಿಂತ ಪ್ರೀತಿ ಮುಖ್ಯ ಅಲ್ವಾ ಹೌದು ಪ್ರೀತಿ ಎಲ್ಲಕ್ಕಿಂತ ಮುಖ್ಯ ಪ್ರೀತಿ ಎಲ್ಲಕ್ಕಿಂತ ಮುಖ್ಯ ಅನ್ನೋದೇ ಆದ್ರೆ ನಾ ಅನಿಕನ್ ಪ್ರೀತಿಸ್ತಾ ಇದ್ದೀನಿ ನಾನು ಅವಳನ್ನ ಪ್ರೀತಿಸಿದ್ದೀನಿ ಅಂದ್ಮೇಲೆ ಅವಳು ನಾನೇ ಮದುವೆ ಆಗ್ಬೇಕಲ್ವಾ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ನಾನು ಯಾವ ಕಾರಣಕ್ಕೂ ಅವರಿಬ್ರನ್ನ ಒಂದ್ ಮಾಡಲ್ಲ ಆಗಿದ್ದಾಗ್ಲಿ ನಾನು ಅನಿಕನೇ ಮದುವೆ ಆಗೋದು ನಾಚಿಕೆ ಆಗಲ್ಲ ನಿಂಗೀಗೆಲ್ಲ ಮಾತಾಡೋದಕ್ಕೆ ಅವಳು ನಿನ್ನ ಬಗ್ಗೆ ಒಂದಿನಾದರೂ ಕೆಟ್ಟದಾಗ ಮಾತಾಡಿದಳ ಕನ್ಸಲ್ಲೂ ನಿನ್ನ ಬಗ್ಗೆ ಕೇಡ್ ಬಯಸಿದ್ರು ಆ ದೇವತೆ ಬಗ್ಗೆ ಹೀಗೆಲ್ಲ ಮಾತಾಡ್ತಿಲ್ಲ ನಿನ್ ತೇಜು ನನ್ನ ಎದುರಿಗೆ ಅವಳನ್ನ ದೇವತೆ ಅನ್ಬೇಡ ಚೆನ್ನಾಗಿರಲ್ಲ ಅಂತೀನಿ ಅಂತೀನಿ ಏನಿವಾಗ ಯಾರ ಮುಂದೆ ಬೇಕಾದರೂ ಅವಳನ್ನ ದೇವತೆ ಅಂತ ಸಾವಿರ ಸಲ ಹೇಳ್ತೀನಿ ಯಾಕಂದ್ರೆ ಅವಳು ನನ್ನ ಪ್ರೀತಿ ಪಡೆಯೋದಕ್ಕೆ ಯಾವುದೇ ಚೀಪ್ ದಾರಿ ಹಿಡಿಲಿಲ್ಲ ಏನರ್ಥ ನಾನ್ ಚೀಪ್ ಅಂತನಾ ಅಲ್ವಾ ಮತ್ತೆ ನನ್ನ ಹತ್ರ ಒಳ್ಳೆ ಒಳ್ಳೆ ತರ ನಾಟಕ ಆಡಿ ನನ್ನ ಹೆಂಡತಿ ಹತ್ರ ಹೋಗಿ ತಂದಿರ್ತಾ ಇದೆಯಲ್ಲ ನೀನ್ ಚೀಪ್ ಅಲ್ವಾ ತೇಜ್
ಮುಚ್ಚು. ಏಯ್ ಮುಚ್ಚೆ ಬಾಯಿ. ಸತ್ಯ ಹೇಳಿದ್ರೆ ಯಾಕೆ ಹಿಂಗ್ ಕೂಗಾಡ್ತಾ ಇದೀಯಾ? ನೀನ್ ನಿಜವಾಗ್ಲೂ ಒಳ್ಳೆಯವಳು ಆಗಿದ್ಯಾ ಅಂತ ನಿನ್ನ ಹತ್ರ ಬಿಟ್ಕೊಂಡೆ ಮಾಯ. ಆದ್ರೆ ನೀನೇನ್ ಮಾಡ್ದೆ? ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟಿಯಲ್ಲ. ಮುಂದೊಂದಿನ ನೀನ್ ನಿಜವಾಗ್ಲೂ ಒಳ್ಳೆಯವಳಾದ್ರೂ ನಿನ್ನ ನಂಬಕ್ಕಾಗಲ್ಲ, ಆ ತರ ಮಾಡ್ಕೊಂಡಿದ್ಯಾ ನೀನು. ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ಕಷ್ಟಪಟ್ಟು ನನ್ನ ಹೆಂಡತಿನ ಪಟ್ಕೊಂಡಿದ್ದೀನಿ, ಇನ್ನೊಳ್ಳ ಬಿಟ್ಕೊಡೋ ಮಾತೇ ಇಲ್ಲ. ನೀನ್ ಹತ್ತು ಜನ್ಮ ಎತ್ತಿದ್ರು, ತಪಸ್ ಮಾಡಿದ್ರು, ನಿನ್ನಂತ ನೂರ್ ಜನ ಮಾಯ ಬಂದ್ರು, ನಾನ್ ಮಾತ್ರ ನಿಂಗೆ ಸಿಗಲ್ಲ. ಈ ತೇಜಸ್ವಿ ಯಾವತ್ತಿದ್ರು ಶ್ರಾವಣಿಗೆ ಮಾತ್ರ. ಇನ್ಯಾರು ಕೂಡ ಕನ್ಸಲ್ಲೂ ನನ್ನ ಹೆಂಡತಿಗೆ ತೊಂದರೆ ಕೊಡೋಕೆ ಅವಕಾಶ ಮಾಡ್ಕೊಡಲ್ಲ ನಾನು. ಯಾಕಂದ್ರೆ ಅವಳನ್ನ ನನ್ನ ಎದೆಯಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತಾ ಇದ್ದೀನಿ. ಅವ್ನ ತಂಟೆಗೇನಾದ್ರು ಬಂದ್ರೆ ಅವ್ರಿಗೆ ಜನ ಏನ್ ಮಾತಾಡ್ಕೊಳ್ತಾರ ಅನ್ನೋದೇ ಮುಖ್ಯ ಆಗುತ್ತೆ. ಅದು ಹಾಗಲ್ಲ ರಜತ್. ಹಾಗೋ ಅಲ್ಲ ಹೀಗೋ ಅಲ್ಲ, ನಮ್ಮಪ್ಪ ಮತ್ತೆ ಜೈಪ್ರಕಾಶ್ ಅವ್ರ ನಡುವೆ ಕೆಲವು ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಕೂಡ ಆಗಿದೆ. ಈ ಸಮಯದಲ್ಲಿ ಮದ್ವೆ ಮುರಿದ್ರೆ ಇಬ್ರು ಪೊಲಿಟಿಕಲ್ ಫ್ಯೂಚರ್ ಹಾಳಾಗುತ್ತೆ. ರಾಜಕೀಯನೇ ಬೇರೆ, ಸಂಬಂಧನೇ ಬೇರೆ. ರಾಜಕೀಯಕ್ಕೋಸ್ಕರ ಸಂಬಂಧನ ಬಳಸ್ಕೋಬೇಡಿ ನೀವು. ನಿಮ್ ಪುರಾಣ ಕೇಳಕ್ ನಾನು ಇಲ್ಲಿ ಬಂದಿಲ್ಲ. ನೀವೇನೇ ಹೇಳಿದ್ರು ನಾನು ಅನಿಕನೇ ಮದ್ವೆ ಆಗೋದು, ಅವಳೇ ನನ್ನ ಹೆಂಡತಿ. ಪ್ಲೀಸ್ ರಜತ್, ಅರ್ಥ ಮಾಡ್ಕೊಳ್ಳಿ. ನೀವು ಮೊದಲು ಅರ್ಥ ಮಾಡ್ಕೊಳ್ರಿ, ನಾನು ಅನಿಕನೇ ಮದ್ವೆ ಆಗೋದು, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಇದರಿಂದ ನಿಮ್ ಜೀವನ ಹಾಳಾಗುತ್ತೆ ರಜತ್. ಅದನ್ನ ನಾನ್ ನೋಡ್ಕೊಳ್ತೀನಿ, ನಿಮಗೆ ಆ ಚಿಂತೆ ಬೇಡ. ಅಯ್ಯೋ ನೀವ್ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ ರಜತ್? ಹೌದು, ನಾನು ಅನಿಕನ್ ಮದ್ವೆ ಆಗೇ ಆಗ್ತೀನಿ, ಅವಳನ್ನ ಪಟ್ಕೊಂಡೇ ಪಟ್ಕೊಳ್ತೀನಿ, ಇದೇ ನನ್ನ ಹಠ. ಛೇ, ಇಷ್ಟು ಬೇಡ್ಕೊಂಡ್ರು ನಿಮ್ ಮನ್ಸು ಕರಗ್ತಾ ಇಲ್ಲ ಅಲ್ವಾ? ನಿಮ್ಗೆ ಪ್ರೀತಿಗಿಂತ ನಿಮ್ ಪ್ರತಿಷ್ಠೆ, ರಾಜಕೀಯ, ಹಠಾನೇ ದೊಡ್ಡದು ಅನ್ನೋದಾದ್ರೆ ನಾನ್ ನಿಮಗೆ ಚಾಲೆಂಜ್ ಮಾಡ್ತಿದ್ದೀನಿ. ನಿಮ್ ಹಠಕ್ಕಿಂತ ಪ್ರೀತಿ ದೊಡ್ಡದು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅದು ಏನಾದ್ರೂ ಸರಿ, ನಿಮಗೆ ಅನಿಕ ಸಿಗಕ್ ನಾನ್ ಬಿಡಲ್ಲ. ಇಸ್ ಇಟ್? ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಕೂತಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ ಶ್ರಾವಣಿ? ಈ ಕಷ್ಟ ಎಲ್ಲ ಬೇರೆಯವ್ರನ್ನ ಬಿಟ್ಟು ನಮ್ಗೆ ಬರುತ್ತಾ ಅಂತ ಯಾಕ್ರಿ ಹಾಗ ಅನ್ಕೋತೀರಾ? ಕಷ್ಟಗಳೇ ನಮ್ಮನ್ನ ಗಟ್ಟಿ ಮಾಡೋದು. ನೀವು ಧೈರ್ಯ ಕಳ್ಕೋಬೇಡಿ. ಏನಾಯ್ತಿವಾಗ? ಈಗ ನೋಡು, ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಂಡಿದ್ದೆ ತಾನೆ. ಅದ್ಯಾರೋ ಹೆಂಗ್ಸ್ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನ್ಭವಿಸೋ ತರ ಆಯ್ತು. ಪೊಲೀಸ್ ಕೇಸ್ ಆಯ್ತು ಅಂತ ಕಾರ್ ಓನರ್ ಕಾರ್ ಕಿತ್ಕೊಂಡಿದ್ದಾರೆ, ಈಗಷ್ಟೇ ಫೋನ್ ಮಾಡಿ ಹೇಳಿದ್ರು. ಈಗ ಇನ್ನೊಂದು ಕಾರ್ನ ಎಲ್ಲಿಂದ ಹುಡುಕ್ಲಿ? ಏನು ಕಾರ್ ಕಿತ್ಕೊಂಡ್ರ? ಅದ್ರಲ್ಲಿ ನಿಮ್ ತಪ್ಪೇನಿದೆ ಅಂತ ಅವ್ರು ಹಾಗೆ ಮಾಡಿದ್ರು ಮನುಷ್ಯ ಅವರು. ಏನ್ ಮಾಡೋದ್ ಶ್ರಾವಣಿ, ಎಲ್ಲ ನನ್ನ ಹಣೆ ಬರ, ನನ್ನ ಕರ್ಮ. ಕಿರಣ್ ನನಗೆ ಫೋನ್ ಮಾಡಿ ವಿಚಾರಿಸ್ಬೇಕು ಇನ್ನೊಂದು ಕ್ಯಾಬ್ ಸಿಗತ್ತಾ ಅಂತ. ಏನ್ರಿ ಇಷ್ಟು ಕಷ್ಟ ಆದ್ರೆ ನೀವು ಕಾರ್ ಡ್ರೈವಿಂಗ್ ಕೆಲಸನೇ ಮಾಡ್ತೀರಾ? ಅದನ್ನೇ ಮಾಡ್ತೀರಾ ಅಂದ್ರೆ ನನ್ಗೆ ಅದ್ ಬಿಟ್ಟು ಬೇರೆ ಕೆಲಸ ಬರಲ್ವೇ? ಇಲ್ಲ ರೀ, ಈ ಕಾರ್ ಡ್ರೈವಿಂಗ್ ಕೆಲಸನೇ ಸಾಕು. ಇದನ್ನ ಶುರು ಮಾಡಿದಾಗಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಬಿಟ್ಬಿಡಕ್ಕಾಗತ್ತಾ? ಹೊಟ್ಟೆ ಪಾಡು ಇದನ್ನೇ ಮಾಡಬೇಕು. ಹೊಟ್ಟೆ ಪಾಡಿಗೆ ಇದೇ ಕೆಲಸ ಆಗ್ಬೇಕಾ? ಇದ್ರ ಸವಾಸನೆ ಬೇಡ ನಮ್ಗೆ, ನಾವು ಬೇರೆ ಏನಾದ್ರು ಯೋಚನೆ ಮಾಡೋಣ. ಬೇರೆ ಏನಾದ್ರು ಅಂದ್ರೆ ಏನು? ಯೋಚನೆ ಮಾಡಿದ್ರೆ ದಾರಿಗಳು ಸಿಕ್ಕೇ ಸಿಗುತ್ತೆ. ಶ್ರಾವಣಿ, ನನಗೆ ವಿದ್ಯೆ ಇಲ್ಲ, ಸ್ಮಾರ್ಟ್ನೆಸ್ ಇಲ್ಲ, ಹೊರ್ಟ್ ಹೊರ್ಟಾಗಿ ಬೆಳೆದಿದ್ದೀನಿ. ನನ್ನ ಕರ್ದು ಯಾರು ಕೆಲಸ ಕೊಡ್ತಾರೆ? ಯಾಕ್ರಿ ನೀವು ಯಾವಾಗಲೂ ನಾನು ಕಲ್ತಿಲ್ಲ, ಸ್ಮಾರ್ಟ್ನೆಸ್ ಇಲ್ಲ ಅಂತ ನಿಮ್ಮನ್ನ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀರಾ? ಇನ್ನೇನು ಮತ್ತೆ, ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ನನಗೆ ಇಂಗ್ಲೀಷ್ ಬರಲ್ಲ, ಕೆಲಸ ಸಿಗುತ್ತಾ? ಈಗಿರೋ ಪರಿಸ್ಥಿತಿಗೆ ಕಾರ್ ಡ್ರೈವರ್ ಕೆಲಸ ಸಿಗೋದು ಕಷ್ಟ. ನಿಮಗೆ ಬೇಕಾಗಿರೋದು ವಿದ್ಯೆ, ಇಂಗ್ಲೀಷ್ ನಾಲೆಜ್ಗಿಂತ ಹೆಚ್ಚಾಗಿ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಅಲ್ಲ ರೀ ನೀವೇ ಹೇಳಿ, ಉದ್ಧಾರ ಆಗಿರೋರೆಲ್ಲ ಚೆನ್ನಾಗಿ ಓದಿರೋರೇನಾ ಅಲ್ವಾ? ಮತ್ತೆ ಯಾರೀ ಹೇಳಿದ್ದು ಹಾಗಂತ? ಮೂರನೇ ಕ್ಲಾಸ್ ಓದಿರೋ ಅಣ್ಣವರು ನಟ ಸಾರ್ವಭೌಮ ಆಗಿಲ್ವಾ? ಹತ್ತನೇ ಕ್ಲಾಸು ಓದಿಲ್ದಿರೋ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಆಗಿಲ್ವಾ? ದೇವ್ರು ವಿದ್ಯೆ ಕೊಟ್ಟಿಲ್ಲ ಅಂದ್ರೂ ಒಂದಲ್ಲ ಒಂದು ಸ್ಪೆಷಲ್ ಟ್ಯಾಲೆಂಟ್ ಕೊಟ್ಟೇ ಕೊಟ್ಟಿರ್ತಾನೆ. ಸುಮ್ಮನೆ ಇದ್ರೆ ಸಾಧನೆ ಮಾಡೋಕ್ಕಾಗತ್ತಾ? ಶ್ರಾವಣಿ, ಈ ಕತೆ ಎಲ್ಲ ಹೇಳಕ್ಕೆ ಕೇಳಕ್ಕೆ ಅಷ್ಟೇ ಚಂದ. ಯಾಕ್ರಿ ಇದೆಲ್ಲ ನಿಜವಾಗ್ಲೂ ನಡೆದಿಲ್ವಾ? ಕಲ್ತಿರೋರಿಗೆ ಒಂದೋ ಎರಡೋ ಅವಕಾಶ ಆದ್ರೆ ಕಲಿದೇ ಇರೋರಿಗೆ ಸಾವಿರ ಅವಕಾಶ ಇರುತ್ತೆ. ಹಾಗಂತೀಯ? ಡೋಂಟ್ ವರಿ, ಎಲ್ಲ ಒಳ್ಳೇದಾಗುತ್ತೆ. ಏನೋ ಶ್ರಾವಣಿ, ಒಟ್ಟಿನ ನೀನು ಹೇಳ್ದಂಗಾದ್ರೆ ಸಾಕು. ಹಾಗೆ ಆಗುತ್ತೆ,
ನಾವು ಒಂದಸಲ ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬರೋಣ ಸರಿನಾ ಆಯ್ತು ಇನ್ನಂ ಪಾಲ್ಗಿರೋದು ಆ ನಿನ್ ಸಿದ್ಧಿವಿನಾಯಕ ಒಬ್ಬನೇ ಅವನು ಯಾವಾಗಲೂ ನನ್ನ ಜೊತೆಲಿ ಇದ್ದೇ ಇರ್ತಾನೆ ನನ್ನ ಕೈ ಬಿಡಲ್ಲ ನಿಮ್ಮ ತರ